ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಇಪ್ಪತ್ತೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರಿಂದ ಎತ್ತೇಳು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ನಂಬುವವನಾದ ಮಾರ್ಪಟ್ಟ ಪ್ರತಿಷ್ಠಿಸಲ್ಪಟ್ಟ ಪವಿತ್ರಾತ್ಮದಿಂದ ಗರ್ಭಧರಿಸಿದ ನಿದ್ರಿಸುತ್ತಿದ್ದ ನೂತನ ಸೃಷ್ಟಿಯು ಎಚ್ಚರಗೊಂಡಾಗ ಲೋಕದ ನಿಜವಾದ ಪರಿಸ್ಥಿತಿಗಳನ್ನು ಮತ್ತು ಕ್ರಿಸ್ತನಲ್ಲಿ ತನ್ನನ್ನು ತಾನು ನೂತನ ಸೃಷ್ಟಿಯಾಗಿ ಅರಿತುಕೊಳ್ಳಲು ಆತನ ತಿಳಿವಳಿಕೆಯ ಕಣ್ಣುಗಳು ಮತ್ತು ಕಿವಿಗಳು ತೆರೆದ ನಂತರ ಆತನ ಮುಂದಿನ ಕರ್ತವ್ಯ ಏನೆಂದರೆ ಎತ್ತೇಳುವುದು ಸತ್ತವರಿಂದ ಎದ್ದೇಳುವುದು ಎಂದರೆ ನೂತನ ಮನಸ್ಸು ನೂತನ ಚಿತ್ತವನ್ನು ತನ್ನ ಮೃತ್ಯ ದೇಹವನ್ನು ನಿರ್ದೇಶಿಸುವಲ್ಲಿ ಮತ್ತು ನಿಯಂತ್ರಿಸುವಲ್ಲಿ ಚಟುವಟಿಕೆಯಿಂದಿರಿಸುವುದನ್ನು ಸೂಚಿಸುತ್ತದೆ ಇದು ನಾವು ಮಾಡಬೇಕಾದ ಪ್ರಯಾಸವನ್ನು ಸೂಚಿಸುತ್ತದೆ ಇದು ನೂತನ ಸೃಷ್ಟಿಯ ಎಲ್ಲ ಶಕ್ತಿಯನ್ನು ವ್ಯಯಗೊಳಿಸುವುದನ್ನು ಸೂಚಿಸುತ್ತದೆ ನಿದ್ರಿಸಲು ಯಾವ ಪ್ರಯಾಸವೂ ಅಗತ್ಯವಿಲ್ಲ ಅಥವಾ ಒಬ್ಬನು ಎಚ್ಚರಗೊಂಡ ಮೇಲೆ ಮತ್ತೆ ನಿದ್ರಿಸಲು ಯಾವ ಪ್ರಯಾಸವೂ ಅಗತ್ಯವಿಲ್ಲ ಆದರೆ ಎದ್ದೇಳಲು ಪ್ರಯತ್ನಿಸಿ ಪ್ರತಿ ಸ್ನಾಯುವಿನ ಪ್ರಯಾಸದ ಅವಶ್ಯವಿದೆ ಎದ್ದೇಳುವುದು ಎಂದರೆ ತಕ್ಷಣದ ಕ್ರಿಯೆಯಲ್ಲ ಆದರೆ ಅದು ಸಂಪೂರ್ಣಗೊಳ್ಳುವವರೆಗೆ ಒಂದರ ನಂತರ ಮತ್ತೊಂದರ ಚಲನೆಯ ಅಗತ್ಯವಿರುವ ಪ್ರಕ್ರಿಯೆಯಾಗಿದೆ ಅದೇ ರೀತಿ ನೂತನ ಸೃಷ್ಟಿಯು ಪಾಪದ ಸತ್ತ ಪರಿಸ್ಥಿತಿಗಳಿಂದ ನೀತಿಯ ಸತ್ಯದ ಮತ್ತು ಶುದ್ಧತೆಯ ಪ್ರಮಾಣ ನಿಯಮಗಳ ವಿರುದ್ಧ ನಾವು ಮಾಡುವ ಅಪರಾಧಗಳಿಂದ ಎದ್ದೇಳುವುದು ಎಂದು ಕ್ರಮೇಣವಾಗಿ ಕ್ರಿಯೆಯಾಗಿದೆ ಅದಕ್ಕೆ ತನ್ನ ಪ್ರತಿ ಪ್ರಯತ್ನದ ಅಗತ್ಯವಿದೆ ಮತ್ತು ಇದು ಸಮಯ ತೆಗೆದುಕೊಳ್ಳುವ ಕೆಲಸವಾಗಿದೆ ಸತ್ತವರಳುವಿಂದ ಎದ್ದೇಳಲು ಅಪೋಸ್ತಲನ ಆಜ್ಞೆಯನ್ನು ಅನುಸರಿಸುವ ಎಲ್ಲ ಅನುಭವವುಳ್ಳ ಕ್ರೈಸ್ತರು ಲೋಕದ ಮನುಕುಲದವರಿಗೆ ಸಾಮಾನ್ಯವಾದ ಆತನ ಸ್ವಂತ ಶರೀರ ಬಿದ್ದು ಹೋದ ಪ್ರವೃತ್ತಿಗಳಿಂದ ಮೇಲೆ ಉನ್ನತಕ್ಕೆ ಎದ್ದೇಳಲು ದಿನಗಳು ತಿಂಗಳುಗಳು ವರ್ಷಗಳು ಶಕ್ತಿಯುತ ಪ್ರಯತ್ನದ ಅವಶ್ಯವಿದೆ ಎಂದು ಕಂಡುಕೊಂಡಿದ್ದಾರೆ ಅವನು ಸಂಪೂರ್ಣವಾಗಿ ಎದ್ದ ನಂತರವೂ ಆತನು ಉದ್ದೇಶಪೂರ್ವಕವಾಗಿ ಪಾಪ ಮಾಡದೇ ಇರಲು ಯಾವುದೇ ಅರ್ಥದಲ್ಲಿ ಅಥವಾ ಅಳತೆಯಲ್ಲಿ ಪಾಪ ಮಾಡದೇ ಇರಲು ಅವನು ಇನ್ನೂ ಎಚ್ಚರವಾಗಿರಬೇಕು ಇಲ್ಲದಿದ್ದರೆ ಅವನು ತನ್ನ ಮೃತ್ಯು ಶರೀರದ ಬಲಹೀನತೆಗಳಿಂದ ಹಾಕಿಕೊಳ್ಳುತ್ತಾನೆ ಅಥವಾ ಲೋಕದ ಆಕರ್ಷಣೆಗಳಿಗೆ ಅಥವಾ ಎದುರಾಳಿಯ ಶೋಧನೆಗಳಿಂದ ಪಾಪ ಮಾಡದೇ ಇರಲು ಇನ್ನೂ ಎಚ್ಚರವಾಗಿರಬೇಕು ಹೀಗೆ ಪಾಪ ಮತ್ತು ಮರಣದ ಕೆಲವು ವಿಷಯಗಳ ಮೇಲೆ ಕರ್ತನ ಕೃಪೆಯಿಂದ ಆತನು ಎದ್ದೇಳಿದ ವಿಚಾರವನ್ನು ಅರಿತುಕೊಂಡು ಮತ್ತೆ ಮುಗ್ಗರಿಸಿ ಬೀಳದ ಹಾಗೆ ಎಚ್ಚರವಾಗಿರಬೇಕು